ನಾನೆಲ್ಲ ಸ್ವಾಗತಿಸಿಕೊಂಡು ರಾಜ್ಯ ಸರ್ಕಾರ ಆರ್ಥಿಕವಾಗಿ ಎಷ್ಟು ದಾರಿದ್ರ್ಯದ ಪರಿಸ್ಥಿತಿಗೆ ಬಂದು ನಿಂತಿದ್ದಂತ ಹೇಳಿದರೆ ಹಬ್ಬಕ ಉತ್ಸವಕ್ಕೆ ಪ್ರತಿ ವರ್ಷವೂ ಕೂಡ 2008 ಫಸ್ಟ್ 25 ಲಕ್ಷ, ತದನಂತರ ಪ್ರತಿಯೊಂದು ಸರ್ಕಾರ ಪ್ರತಿಯೊಂದು ಮುಖ್ಯಮಂತ್ರಿಗಳು ಬಂದಾಗಲೂ ಕೂಡ 5-5 ಲಕ್ಷ ಜಾಸ್ತಿ ಮಾಡಿಕೊಂಡು ಬಂದು ಕೊನೆಗೆ ಸಿದ್ದರಾಮಯ್ಯ ಸಹ ಅಧ್ಯಕ್ಷರಿದ್ದಾಗ ಸುಮಾರು 50 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಆಗಿತ್ತು. ಅದರಲ್ಲಿ 30 ಲಕ್ಷ ರೂಪಾಯಿ ಜಿಲ್ಲಾ ಮಟ್ಟದ ಹಬ್ಬಕ್ಕೋತ್ಸವ ಮತ್ತು ಬೆಂಗಳೂರಿನೊಂದು ರಾಜ್ಯ ಮಟ್ಟ, ಬೆಂಗಳೂರು ಮೈಸೂರಲ್ಲಿ ಒಂದು, ಅದೇ ಡೆಲ್ಲಿಯಲ್ಲೊಂದು ಇವತ್ತು ಕಾರ್ಯಕ್ರಮ ಹಮ್ಮಿಕೊಳ್ಳುವಂತ ಸಿಸ್ಟಮ್ ಅನ್ನು ಅಳವಡಿಸಿಕೊಂಡು ಬಂದಿದ್ದೆವು. ಈ ಸಲ ನಮ್ಮದೇ ದಕ್ಷಿಣ ಕನ್ನಡ ಜಿಲ್ಲೆಯವರೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು. ಇದು ಬಹಳಷ್ಟು ಅದ್ದೂರಿಯಲ್ಲಿ ನಡೀಬಹುದು, ವಿಶೇಷ ಹೆಚ್ಚಿನ ಅನುದಾನ ಬರಬಹುದು, ಅಲ್ಲಲ್ಲಿ ಆ ಉತ್ಸವ ಈ ಉತ್ಸವ ಸ್ಥಳೀಯ ಮಟ್ಟದಲ್ಲಿ ಮಾಡುವ ರೀತಿಯಲ್ಲಿ ಆಗಬಹುದು ಎಂಬ ಆಲೋಚನೆ ಇದ್ದಾಗ ಈ ಸಲದ ಹಬ್ಬಕ್ಕೋತ್ಸವಕ್ಕೆ ಬರೀ 10 ಲಕ್ಷ ರೂಪಾಯಿ ಕಳಿಸಿದ್ದಾರೆ. ಇದು ಸರ್ಕ ದಾರಿದ್ರ್ಯ ಅಂತ ನಮ್ಗೆ ಇವತ್ತು ಕಾಣಿಸುತ್ತದೆ. ಇದು ಬಹುಶಃ ಈ ದೇಶದ ಮತ್ತು ಈ ದೇಶಕ್ಕಾಗಿ ತ್ಯಾಗ ಮಾಡಿದಂತಹ ಆ ಒಂದು ವೀರ ರಾಣಿಯವರು ಯಾರಿದ್ದಾರೆ ಅಥವಾ ನಮ್ಮ ದೇಶದ ಬ್ರಿಟಿಷರ ಮತ್ತು ವಿದೇಶ ಹೋರಾಟ ಮಾಡಿದಂತಹ ಆ ರಾಜ ಇರಲಿ, ಅವತ್ತಿನ ಆಡಳಿತದಲ್ಲಿ ಇವರಿಗೆಲ್ಲರಿಗೂ ದೊಡ್ಡ ಮಟ್ಟದ ಅವಮಾನ. ಯಾವುದೇ ಒಂದೇ ಒಂದು ವಿಚಾರದಲ್ಲಿ ಕೂಡ ಇವತ್ತು ಸಮರ್ಪಕವಾದ ಆಡಳಿತ ಮತ್ತು ವ್ಯವಸ್ಥೆ ಮಾಡಲಿಕ್ಕೆ ಈ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಅದು ಬಹುಶಃ ನಾನು ಹೇಳಬೇಕಾದ್ರೆ ನಾನು ಭಾರತ ಸರ್ಕಾರ ಕೂಡ ಹೇಳಿ ಇನ್ನೂ ಕೂಡ ಇವರಿಗೆ ಒಂದು BPL ಕಾರ್ಡ್ ಕೊಡುವಂತ ಒಂದು ಪರಿಸ್ಥಿತಿಯಲ್ಲಿ ಇವರು ಇಲ್ಲ. ಆಸ್ಪತ್ರೆಗೆ ಸಂಬಂಧಪಟ್ಟ ಹಾಗೆ ಎಲ್ಲಿ ಆಕ್ಸಿಡೆಂಟ್ ಏನು ಹೆಚ್ಚು ಕಮ್ಮಿ ಆದರೂ ಕೂಡ ತುರ್ತು ವಾಹನ 20 ನಿಮಿಷದ ಒಳಗಡೆ ಬಂದು ಮುಟ್ಟಬೇಕಂತೇಳಿ ನಾವು 108 ಆಂಬ್ಯುಲೆನ್ಸ್ ಮಾಡಿ ಸುಮಾರು 800 ಆಂಬ್ಯುಲೆನ್ಸ್ ನಾವು ಮಾಡಿದರೆ ತದನಂತರ ಅದರ ಮೇಂಟೆನೆನ್ಸ್ ಇಲ್ಲ, ಹೊಸತಾದ ಆಂಬ್ಯುಲೆನ್ಸ್ ತೆಕ್ಕೊಳ್ಳಲಿಲ್ಲ, ಕಡೆಗೆ ಇದು ಸಿಸ್ಟಮೇ ಇಲ್ಲ, ಇದ್ದಂತ ಆಂಬ್ಯುಲೆನ್ಸ್ಗೆ ಡ್ರೈವರೇ ಇಲ್ಲ. ಯಾಕೆ BJP ಬಂದಾಗ ಯಾಕೆ ಸಮಸ್ಯೆ? ಕಾಂಗ್ರೆಸ್ ಸರ್ಕಾರವಿದ್ದಾಗ ಜನರಿಗೆ ಬೇಕಾಗುವಂತ ಈ ಅಗತ್ಯ ಇರುವಂತಹ ಸೇವೆಗಳು ಯಾವುದೇ ಸಮಸ್ಯೆ ಇರಲಿಲ್ಲಲ್ಲ. ಸಣ್ಣ ಪುಟ್ಟ 20 ನಿಮಿಷ ಬಿಟ್ಟು 25 ನಿಮಿಷ ಆದ್ರೆ ನಾವೆಂಕ್ವೈರಿ ಆಗ್ತಿದ್ದೆ, ಈ ತಾರೀಕು ಇಷ್ಟು ಗಂಟೆ ಇಲ್ಲಿಂದ ಕಾಲ್ ಬಂದಿದೆ, ಹಾಗೆ ನಂಗೆ ಹೆಚ್ಚು ಕಮ್ಮಿ ಆಗಿದೆ ಅಂತ. ಈಗ ಗಂಟೆ ಗಂಟೆ ಜನ 108 ಮರ್ತೇ ಬಿಟ್ಟಿದ್ದಾರೆ, ಫೋನ್ ಮಾಡಿದ್ರೆ ಮರ್ತೇ ಬಿಟ್ಟಿದ್ದಾರೆ. ಈಗ ಎರಡು ಕೋವಿಡ್ ಆಯ್ತು, ಮೂರನೇ ಕೋವಿಡ್ ಬರ್ತಾ ಇದೆ. ಜನರಿಗೆ ನೀವು ಮಾಸ್ಕ್ ಹಾಕಿ ಅದ ಇದನ್ನ ಹೇಳುದಲ್ಲದೆ ಇನ್ಫ್ರಾಸ್ಟ್ರಕ್ಚರ್ ಇವರು ಏನ್ ಮಾಡಿದ್ದಾರೆ? ಈಗ 3 ಕೋವಿಡ್ ಅಲ್ಲಿ 1 ಆಂಬ್ಯುಲೆನ್ಸ್ ಅವರು ಪರ್ಚೇಸ್ ಮಾಡಿದಾರ ಜನರಿಗೆ ಬೇಕಾಗಿ? ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟು ಆಸ್ಪತ್ರೆ ಆಕ್ಸಿಜನ್ ಪ್ಲಾಂಟ್ ಹಾಕಿದ್ದಾರೆ. ಒಮ್ಮೆ ನೀವು ಹೋಗಿ ಇವರು ಹಾಕಿದ ಆಕ್ಸಿಜನ್ ಪ್ಲಾಂಟ್ ನೆಕ್ಸ್ಟ್ ಇಟ್ ವಿಲ್ ಬಿ ಒನ್ ಮೋರ್ ವಾಟರ್ ಇದು RO ಪ್ಲಾಂಟ್ ಸ್ಕ್ರಾಪ್ ಇಡುವಂತ RO ಪ್ಲಾಂಟ್ ಅಲ್ಲಿ ಅಲ್ಲಿ ನೀರಿನ ಘಟಕ ಮಾಡಿ ಅದು ತುಂಬ ಹಿಡಿತಾ ಇದೆ. ಇದು ಎರಡನೇ ನೀರಿನ ಘಟಕವಾದ ಪರಿಸ್ಥಿತಿ ಆಗ್ತದೆ. ಈಗ ಹಾಕಿ 1.5 ವರ್ಷ ಆದರೂ ಕೂಡ ಒಮ್ಮೆ ಕೂಡ ಅದನ್ನು ಆನ್ ಮಾಡಲಿಲ್ಲ. ಅದರ ಕ್ವಾಲಿಟಿ ಏನು, ಸರಿ ಉಂಟಾ ಇಲ್ವಾ, ಎಷ್ಟು ಪರ್ಸೆಂಟ್ ಜನನಲ್ಲಿ ಅಡ್ಮಿಟ್ ಆದರೆ ಅವನಿಗೆ ಆಕ್ಸಿಜನ್ ಕೊಡ್ಬೋದಾ ಇಲ್ವಾ ಅಂತೇಳಿ ಏನು ಕೂಡ ಅದರಲ್ಲಿ ಕ್ಲಾರಿಟಿ ತಗೊಳ್ಳಿಲ್ಲ. ಒಂದೇ ಒಂದು ಟೆಕ್ನಿಷಿಯನ್ ಟ್ರೈನ್ ಮಾಡಿ ಅದಕ್ಕೆ ಹಾಕ್ಲಿಲ್ಲ. ಮತ್ತೆ ಎಂತ ಯಾಕೆ ಮಾಡ್ತೀರಿ? ಯಾರಿಗೆ ನೀವು ದುಡ್ಡು ಕೊಡ್ಲಿಕ್ಕೆ ಬೇಕಾಗಿ ಮಾಡಿದ್ದೆ? ಅದ್ರಲ್ಲ ನಿಮ್ಮ ಉದ್ದೇಶ ಏನು? ಬರೀ 1 ಕೋಟಿ ಒಂದು ಕಡೆ ಹಾಕಿ ನಿಮ್ಮ ಪ್ರಾಬ್ಲಮ್ ಏನು?
ಎಷ್ಟೋ ಯುವಕರು ಐಟಿ ಕಲಿತು ಇವತ್ತು ಕೆಲಸ ಇಲ್ಲದೆ ಕಾಯ್ತಿದ್ದಾರೆ. ನಿಮ್ಗೆ ಯಾಕೆ ಅವ್ರು ತರ್ಲಿಕ್ಕೆ ಆಗುದಿಲ್ಲ? ಅವ್ರಿಗೆ ಯಾಕೆ ನಿಮ್ಗೆ ಉದ್ಯೋಗ ಕೊಡ್ಲಿಕ್ಕೆ ಆಗುದಿಲ್ಲ? ನಿಮ್ಮಲ್ಲಿ ಸಂಬಳ ಕೊಡ್ಲಿಕ್ಕೆ ವೇತನ ಕೊಡ್ಲಿಕ್ಕೆ ದುಡ್ಡಿಲ್ಲ ಅಂತ ಹೇಳಿದ್ರೆ ಮತ್ತೆ 1 ಕೋಟಿ ಖರ್ಚು ಮಾಡಿದೆ ಯಾಕೆ? ಇವತ್ತು ವೆಟರ್ನರಿ ಆಂಬ್ಯುಲೆನ್ಸ್ ಪರ್ಚೇಸ್ ಮಾಡಿದ್ದಾರೆ, ಒಮ್ಮೆ ಅದನ್ನು ನೋಡಿ, ಅಲ್ಲಿ ಪೂರ್ವದಲ್ಲಿದೆ ಒಮ್ಮೆ ನೋಡಿ. ಯಾವ ಕಂಪನಿ ನಾವು ಅಂಜುರೇಟ್ಗೆ ಬೇಡ, ಇದೊಂದು ಆಂಬ್ಯುಲೆನ್ಸ್ ಆಗಿ ಪರಿವರ್ತನೆ ಮಾಡ್ಲಿಕ್ಕೆ ಇದು ಲಾಂಗ್ ಟರ್ಮ್ ಬರುದಿಲ್ಲ ಅಂತ ನಮ್ಮ ಸರ್ಕಾರ ರಿಜೆಕ್ಟ್ ಮಾಡಿದ್ದ, ಅದೇ ಕಂಪನಿಗೆ ಇವರು ವೆಟರ್ನರಿ ಮೊಬೈಲ್ಗೆ ಇವತ್ತು ಆಂಬ್ಯುಲೆನ್ಸ್ ತಗೊಂಡಿದ್ದಾರೆ. ಆಂಬ್ಯುಲೆನ್ಸ್ ತಗೊಂಡು ಬಂದು ಒಂದು ಕ್ಷೇತ್ರಕ್ಕೆ ಒಂದು ಅಂತೆ, ಒಂದೇ ಒಂದು ಡಾಕ್ಟರ್ಗೆ ಅಪಾಯಿಂಟ್ಮೆಂಟ್ ಆಗಲಿಲ್ಲ, ಒಂದು ಡ್ರೈವರ್ ಅಪಾಯಿಂಟ್ಮೆಂಟ್ ಆಗಲಿಲ್ಲ. ಮತ್ತೆ ಯಾಕೆ ನೀವು ಅಲ್ಲಿ ತೂಕಿಡ್ಲಿಕ್ಕಿದ್ದ ಅಲ್ಲಿ ಗ್ರೌಂಡ್ ನಲ್ಲಿ ಆಂಬ್ಯುಲೆನ್ಸ್ ಯಾಕೆ ಯಾರಿಗೆ ಬೇಕಾಗಿ? ಆಂಬ್ಯುಲೆನ್ಸ್ ಆಗಿ ಎಲ್ಲ ವೆಹಿಕಲ್ಗಳು ನೀವು ದುಡ್ಡು ಕೊಡಿ ತಗೊಳ್ತಿರಲ್ಲ, ಯಾರಿಗೆ ಬೇಕಾಗಿ ತಗೊಂಡದ್ದು? ಇವರ ಭ್ರಷ್ಟಾಚಾರ ಯುದ್ಧ ನಾವು ಯಾವ್ದೊಂದು ಒಂದಾದ್ರದನ್ನು ಹೈಲೈಟ್ ಮಾಡುವುದು ಯಾವ್ದನ್ನ ತೆಗೆಯುವ ಅಂತ ಆಗಿದ್ರು ನೋಡು, ಒಂದು ಕೂಡ ಸರಿ ಇಲ್ಲಲ್ಲ. ಆದ ಕಾರಣ ಗೋಗಲ ಬಗ್ಗೆ ಬಾರಿ ಮಾತಾಡ್ತಿದ್ದವರು, ಇವರು ಇದರ ಹೆಸರಲ್ಲಿ ನಾವು ಸೇವೆ ಕೊಟ್ಟಿರೋ ಹೆಸರಲ್ಲಿ ಇವತ್ತು ರೂಢಿ ಹೊಡಿತಾ ಇದ್ದಾರೆ. ಏನಾಗಿದೆ ಇವತ್ತು? ಮೋರ್ ದೆನ್ ಯಾರೆಲ್ಲ ರಿಟೈರ್ಡ್ ಆಗಿದ್ದಾರೆ ವೆಟರ್ನರಿ ಡಾಕ್ಟರ್, ಒಂದು ಕೂಡ ಹೊಸ ಅಪಾಯಿಂಟ್ಮೆಂಟ್ ಇಲ್ಲ. ನಮ್ಮ ಕ್ಷೇತ್ರದಲ್ಲಿ ಕಳೆದ 2 ವರ್ಷದ ಬಿಲ್ಡಿಂಗ್ ಕಟ್ಟಿದ್ದೇನೆ, 3 ಒಟ್ಟಿಗೆ ಹೊಸತ್ತು 3 ಗ್ರಾಮಕ್ಕೆ. ಅಲ್ಲಿ ಒಬ್ಬ ಡಾಕ್ಟರ್ ಬರುವುದಿಲ್ಲ, ಒಬ್ಬ ಇದಿಲ್ಲ ಡಾಕ್ಟರ್, ಒಂದು ಸ್ಟಾಫ್ ಇಲ್ಲ. ನಿಮ್ಮ ಮಾಧ್ಯಮ ಮತ್ತು ನಿಮ್ಮ ಪಿತ್ರ ನಾವು ನೋಡಿದ್ದೇವೆ, 21,000 ಹಸುಗಳು ಸಾವನ್ನಪ್ಪಿತ್ತು. ಯಾಕೆಂತ ಹೇಳಿದ್ರೆ ಇವರು ರೈಟ್ ಟೈಮಲ್ಲಿ ಆ ಲಂಪ್ ಮತ್ತು ಆ ಡಿಸೀಸ್ಗೆ ಇವರು ಇಂಜೆಕ್ಷನ್ಸ್ ಕೊಡಲಿಲ್ಲ, ಇನ್ನೂ ಕೂಡ ಸರಿಯಾಗಿ ಕೊಡ್ತಾ ಇಲ್ಲ. ಮೊನ್ನೆ ನಾವು ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡುವಾಗ, ಕಳೆದ 3 ವರ್ಷಗಳಲ್ಲಿ ಕರ್ನಾಟಕ ರಾಜ್ಯದ ಟೋಟಲ್ ನಾವು ಹಸುಗಳ ಆ ಸೆನ್ಸಸ್ ತಗೊಂಡಾಗ 2018ಗೆ ಮತ್ತು ಈಗಕ್ಕೆ 14 ಲಕ್ಷ ವ್ಯತ್ಯಾಸ ಇದೆ. ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ. ಸಿದ್ದರಾಮಯ್ಯ ಕೇಳಿದ್ರು, ಆಯ್ತಪ್ಪ ನಿಮ್ಮ ಸರ್ಕಾರ ಒಂದು ಎಲ್ಲಿ ಹೋಗಿದೆ ಹೇಳಿ ಅವರು. ಅವ್ರು ಉತ್ತರ ಕೊಡುವಂತ ಪರಿಸ್ಥಿತಿಯಲ್ಲಿ ಇವತ್ತು ಹೈನುಗಾರಿಕೆ ಎಷ್ಟು ಕಡಿಮೆ ಆಗಿದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ದಿವಸಕ್ಕೆ 8 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಕೃಷಿಕರು ಮತ್ತು ರೈತರು ಮಾಡ್ತಿದ್ರು. ಈಗ ಅದು ಈಗ 7,20,000 ಬಂದು ಬಿಡ್ತಿದ್ರು. ಸೊ ಪರ್ ಡೇ ದ ಮಿಲ್ಕ್ ಪ್ರೊಡಕ್ಷನ್ ಇಸ್ ರೆಡ್ಯೂಸ್ಡ್. ಇದು ಸರ್ಕಾರದ ಅಧಿಕವಾದ ಮಾಹಿತಿ ಪ್ರಕಾರ. ಸೊ 1,80,000 ಲೀಟರ್ ಹಾಲು ಉತ್ಪಾದನೆ ಕಡಿಮೆ ಆಗ್ತದೆ. ಇವರ ಕೊಡುಗೆ ಇವರು ಸಂತತಿ ಅವರು ಜಾಸ್ತಿ ಮಾಡ್ಲಿಕ್ಕೆ ಏನು ಕೂಡ ಮಾಡಲಿಲ್ಲ. ಭಾವನಾತ್ಮಕವಾದ ವಿಚಾರ ಇಟ್ಟುಕೊಂಡು ಇವತ್ತು ಇವರು ಪ್ಲಾನ್ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಒಂದೇ ಒಂದು ಕಾಲೇಜ್ ಓಪನ್ ಮಾಡಲಿಕ್ಕೆ ಆಗಲಿಲ್ಲ. ಒಂದು ಕಾಲೇಜ್ ಯುವಕರು ಅವ್ರ ಪಕ್ಷ ಇಂಜಿನಿಯರ್ ಕಲ್ತರು ಕೂಡ ಹೋಟೆಲಲ್ಲಿ ಕೆಲಸಕ್ಕೆ ಸೇರುವಂತ ಪರಿಸ್ಥಿತಿ ಆಗಿದೆ. ತಂದೆ ತಾಯಿ ಬಿಟ್ಟು ದೂರಕ್ಕೆ ಹೋಗುವಂತ ಪರಿಸ್ಥಿತಿ ಆಗಿದೆ. ಗ್ಯಾಸ್ ರೇಟ್ ದಿನ ದಿನ ಯಾರು ಕೇಳಲಿಕ್ಕೆ ಇದೆ? ಏನಿದು ಇದು ಸರ್ಕಾರ ಇಲ್ಲ, ಯಾರ್ಯಾರು ಬೇಕಾಗಿ ಮಾಡಿಕೊಂಡು ಹೋಗುದ? KSRTCಯಲ್ಲಿ ಡ್ರೈವರೇ ಇಲ್ಲ, ಬಸ್ ಬಿಡಿ ಇದ್ದ ಬಸ್ಸಿಗೆ ಹೊಸ ಬಸ್ ಬಿಡಿ ಇವ್ರ ಕತೆ ಇದ್ದ ಬಸ್ಸಿಗೆ ಇವರಿಗೆ ಡ್ರೈವರ್ ತಗೊಳ್ಳಿಕ್ಕೆ ಆಗುದು. ಆದ ಕಾರಣ ಎಲ್ಲ ಈ ಜನಸಾಮಾನ್ಯರ ವಿರೋಧಿ ಮತ್ತು ಜನರ ಬಗ್ಗೆ ಕಾಳಜಿ ಇಲ್ಲದಂತ ಮಾನವೀಯತೆ ಇಲ್ಲದಂತ ಒಂದು ಸರ್ಕಾರ ಇದೆ. ಇದರ ದೊಡ್ಡ ಮಟ್ಟದ ಜನಜಾಗೃತಿ ಮೂಡಿಸಲಿಕ್ಕೆ ಬೇಕಾಗಿ ಸನ್ಮಾನ್ಯ ಸಿದ್ದರಾಮಯ್ಯಜಿಯವರು ನಮ್ಮ ಕಲೆಕ್ಟರ್ ಕಡವಿನ ಬಳಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ನಾಳೆ ಸಂಜೆ
ಮಾತಾಡಿದ್ದಾರೆ, ಅವ್ರ ಜೊತೆ ಬಿ ಕೆ ಹರಿ ಪ್ರಸಾದ್ ಅವರು, ರೋಜ್ ಜಾನ್ ಅವರು, ಮಧು ಬಂಗಾರಪ್ಪ, ಮತ್ತು ನಮ್ಮ ಜಿಲ್ಲೆಯ ನಾಯಕರುಗಳಾಗಿರುವಂತಹ ಮಂಜುನಾಥ್ ಭಂಡಾರಿ, ಹರೀಶ್ ಕುಮಾರ್, ರಮಣಾಚಾರಿ, ಉಭಯ ಚಂದ್ರಶೇಖರ್, ಶಕುಂದರ್ ಶೆಟ್ಟಿ, ಮೊಯ್ದೀನ್ ಬಾಬಾ, ವಿನಾಯಕ್ ಅಲಿ, ಮಮತಾ ಗಡ್ಡಿ, ಮಿಥುನ್ ರಾಯ್, ವಿನಯ್ ಕುಮಾರ್ ಸೋರ್ಕೆ ಮುಂತಾದ ಐವಂಡಿ ಸೋದರ ಜೇರು ಮುಂತಾದ ಜಿಲ್ಲಾ ನಾಯಕರು ಕೂಡ ಭಾಗವಹಿಸ್ತಾರೆ. ಆದ ಕಾರಣ ನಾವೆಲ್ಲರೂ ಕೂಡ ಬರಬೇಕಾದ ಇಲ್ಲಿಗೆ ಸಂಜೆ 5 ಗಂಟೆಗೆ ಹರೇಕಲಾ ಅಲ್ಲಿ ಏನಿದೆ ಅಂತ ಹೇಳಿದ್ರೆ ಹರೇಕಲ ಗ್ರಾಮ ಪಂಚಾಯತ್ ಅಲ್ಲಿ ಒಂದು ಮಾದರಿಯ ಗ್ರಾಮ ಪಂಚ ಕಟ್ಟಡ ಕಟ್ಟಿದೆ, ಅದರೊಂದು ವೀಕ್ಷಣೆ ಮಾಡಿ ಅದರ ಮೇಲೆ ಸಭಾಂಗಣವನ್ನು ಉದ್ಘಾಟನೆ ಮಾಡಿದ್ದಾರೆ. ಹರೇಕಲ ಗ್ರಾಮದಲ್ಲಿ ಪಿಪಿಪಿ ಮಾಡೋದು ಮಾದರಿಯಾಗಿ ಅಲ್ಲಿ ಒಂದು ಹೆಲ್ತ್ ಹರೇಕಲ ಹೆಲ್ತ್ ಸೆಂಟರ್ ಅಲ್ಲಿ ನಿರ್ಮಾಣ ಆಗ್ತಿದೆ, ಅದನ್ನು ಬಹುಶಃ ಒಂದು ನೋಡಲಿಕ್ಕಿದ್ದಾರೆ, ವೀಕ್ಷಣೆ ಮಾಡಿದ್ದಾರೆ. ತದನಂತರ ಸಾರ್ವಜನಿಕ ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ಅದಲ್ಲದೆ ಬಹುಶಃ ಅವರು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ನಮಗೆ ಮಂಜೂರು ಮಾಡಿದಂತಹ ಹರೇಕಲ ಮತ್ತು ಅಡ್ಯಾ ಡ್ಯಾಮ್ ಅನ್ನು ಕೂಡ ವೀಕ್ಷಣೆ ಮಾಡಲಿಕ್ಕಿದ್ದಾರೆ. ಸರ್ಕಾರಿ ಪ್ರೋಗ್ರಾಮ್ ಯಾವುದು ಇದು? ಸರ್ಕಾರದ ಪ್ರೋಗ್ರಾಮ್ ಅಲ್ಲ, ಉದ್ಘಾಟನೆ ಯಾವುದಿಲ್ಲ, ಚುನಾವಣಾ ಪ್ರಚಾರ. ಯಾವುದು ಚುನಾವಣಾ ಪ್ರಚಾರಕ್ಕೆ ನಿಮ್ಮ ಕ್ಷೇತ್ರದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಿ? ಚುನಾವಣೆ 5 ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀವಿ ಪ್ರಚಾರ. ಇದು ಕೊನೆ ಅಂತ ಹೇಳ್ಬೋದು. ಈಗ ಅಲ್ಲೇ ರವಿಕುಮಾರ್ ಕಟ್ಟಿ ಬಂದು ಅವ್ರು ಹೇಳಿದರು, ಪರ್ಟಿಕ್ಯುಲರ್ ಆಗಿ ಉಳ್ಳಾಲ